ಈಗ ಬಿ ಜೆ ಪಿ ಮತ್ತು ಪಕ್ಷೇತರಾಗಿ ಬ್ಯಾಟ್ ಪುತ್ತಿಲ್ಲ ಇರೋದು, ಎರಡು ಸಹ ಫೈಟ್ ಉಂಟು. ನಾಡ್ದು ಈಗ ಕಾರ್ದು ನೋಡಬೇಕಲ್ಲ, ಯಾವ್ದು ನೋಡಬೇಕು ಹೇಗೆ ಅಂತ. ಯಾವ್ದು ಬರ್ತದೆ ಅಂತ ನೋಡಿ ಎಂತ ಹೇಳುದು, ಎರಡು ಸಹ ಫೈಟ್ ಉಂಟಲ್ಲ. ಪಕ್ಷ ಪ್ರಕಾರ ಇಲ್ಲಿ ಎಲ್ಲರ ಹಾಗೆ ನಮ್ಮ ಕ್ಯೂಅಲ್ಲಿ ಇರುವವರು ಸಹ ಒಂದು 10-20 ಜನ ಸಹ ಇರುವವರು ಹೇಳುದು ಅದನ್ನೇ. ಪುತ್ತಿಲ ಸಹ ಫೈಟ್ ಉಂಟು ಬಿಜೆಪಿ ಜಾಸ್ತಿಯಾಗಿ. ಅದೇ ಯಾವುದಂತ ಈಗ ಗೊತ್ತಾಗೋದಿಲ್ಲ ನಮಗೆ. ಹೆಚ್ಚಿನ ಅಶೋಕ್ ರಾಯ್ ಬರ್ಬೋದು ಅಂತ ನಾವು ಹೇಳುದು ಕಾಂಗ್ರೆಸ್, ಮತ್ತೆ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಯಾವುದು ಬರುತ್ತೆ ಅಂತ ನಮಗೆ ಗೊತ್ತಾಗುದಿಲ್ಲ. ನಮ್ಮ ಇದರಲ್ಲಿ ಬರುವುದು ನೋಡುವಾಗ ಹೇಳುವಾಗ ಬರ್ತದೆ ಅಂತ ಹೇಳ್ತಾರೆ, ಹೇಳಲಿಕ್ಕೆ ಆಗುದಿಲ್ಲ. ಈಗ ಎಲ್ಲ ಬೇರೆ ಬೇರೆ ಎಲ್ಲ ಆಗಿದ್ದಾರೆ, ಅದು ಹೇಳಲಿಕ್ಕೆ ಆಗುದಿಲ್ಲ. ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೇದಂತ ಹೇಳುದು. ಈಗ ಹೇಳುವ ಪ್ರಕಾರ ನಮಗೆ ಬಿ ಜೆ ಪಿ ಅಂತ ಇದ್ದದ್ದು ಮೊದಲು, ಈಗ ಅರುಣ್ಕುಮಾರ್ ಪುತ್ತಿಲವರು ಪಕ್ಷೇತರಾಗಿ ನಿಂತ ಕಾರಣ ಸ್ವಲ್ಪ ಬಿ ಜೆ ಪಿ ಮತ್ತು ಪುತ್ತಿಲವರಿಗೆ ಸ್ವಲ್ಪ ಫೈಟ್ ಇರ್ಬೋದು. ಆದ ಕಾರಣ ಈಗ ಜನ ಇದ್ರದ ಪ್ರಕಾರ ನೋಡಿದರೆ, ಪುತ್ತಿಲ ಹಿಂದೆ ಬರುವ ಜನರ ಪ್ರಕಾರ ನೋಡಿದರೆ ಪುತ್ತಿಲವರು ಬರ್ಬೋದು ಅಂತೇಳಿ ನನ್ನೊಂದು ಅಭಿಪ್ರಾಯ. ಜನಸಂದಣಿ ನೋಡಿದರೆ ನನಗೆ ಪುತ್ತಿಲವರು ಬರ್ತದೆ ಅಂತೇಳಿ ಕನ್ಫರ್ಮ್ ಇದೆ. ಕಾಂಗ್ರೆಸ್ಸಿಂದ ಜಾಸ್ತಿ ಫೈಟ್ ಇರ್ಬೋದು, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರಿಗೆ ಫೈಟ್ ಇದೆ ಮೊದಲಿಂದಲೂ. ಆ ಪ್ರಕಾರ ನೋಡಿದರೆ ಈ ಸಲ ಆಗಿ ಇಲ್ಲ ಅಂತ ಕಾಣ್ತದೆ ನನಗೆ. ಬಿ ಜೆ ಪಿ ಮತ್ತು ಪಕ್ಷೇತರ ಪರ ಒಂದು ಫೈಟ್ ಇರ್ಬೋದು ಅಂತೇಳಿ. ವಿಜಯ ಮೇಲೆ ಯಾರಿಗೆ ಉಳಿಯೋದು ಮತ್ತೆ ಗೊತ್ತಾಗಷ್ಟೇ. ಆ್ಯಕ್ಚುಲಿ ನಾವು ಮೊದಲಿಂದ ಬಿ ಜೆ ಪಿ ಪಕ್ಷದಲ್ಲಿ ಇದ್ದವರು, ಪಕ್ಷವನ್ನು ಬಿಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬಿ ಜೆ ಪಿಗೆ. ಮತ್ತು ವಿಜಯ ಮೇಲೆ ಈಗ ಎಲ್ಲ ಫೈಟಲ್ಲಿ ಉಂಟು, ಎರಡು ಮೂರು ಪಕ್ಷ ಕೂಡ ಫೈಟ್ ಹಿಂದೆ ಜಾಸ್ತಿ ಫೈಟ್ ಬಿ ಜೆ ಪಿ ಅದು ಗೊತ್ತಿಲ್ಲ ನನಗೆ. ಹೌದು, ನಮಗೆ ಬಿ ಜೆ ಪಿ ಮೊದಲಿಂದ ಬಿ ಜೆ ಪಿ ಅಲ್ಲ, ಬಿ ಜೆ ಪಿ ಇನ್ನೂ ಉಂಟು. ಲೆಕ್ಕಾಚಾರ ಒಂದು ಒಂದು ಐದು ಕಡಿಮೆ ಪಕ್ಷ ಆದ್ರೂ ಒಂದು 5-6 ಒಟ್ಟು ಲೀಡ್ ಆಗ್ಬೋದು. ಅರುಣ್ ಕುಮಾರ್ ಪುತ್ತಿಲ್ಲ ಅವರಿಗೆ, ಅರುಣ್ ಕುಮಾರ್ ಮಾತ್ರ, ಮತ್ತೆ ಬೇರೆ ಇದಿಲ್ಲ, ಅಷ್ಟು ಇದಿಲ್ಲ. ಅವರ ವಿರುದ್ಧ ಯಾವ ಪಕ್ಷ ಅಥವಾ ಯಾವ ಪಕ್ಷೇತರ ಅಭ್ಯರ್ಥಿ ಜಾಸ್ತಿ ಫೈಟ್ ಕೊಡ್ಬೋದು ಅವರಿಗೆ? ಅವರ ವಿರುದ್ಧ ಯಾರಿಂದ ಸಾಧ್ಯ ಇಲ್ಲ, ಪುತ್ತೂರಲ್ಲಿ ಯಾರಿಂದ ಸಾಧ್ಯ ಇಲ್ಲ. ಪುತ್ತಿಲ್ಲರಿಗೆ ಯಾರು ಫೈಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇಲ್ಲ, ಅವರು ಗೆಲ್ಬಹುದು. ಎಷ್ಟು ಓಟಿಂದ ಗೆಲ್ಬಹುದು ಅಂತ ಏನಾದ್ರೂ ನಿಮಗೆ ಐಡಿಯಾ ಉಂಟಾ? ಎಷ್ಟು ಓಟಿಂದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಸತಿ ಬಿ ಜೆ ಪಿ ಕೂಡ ಉಂಟಲ್ಲ, ಬಿ ಜೆ ಪಿ ಅಲ್ಲಿ ಕೊಟ್ಟರೆ ಫುಲ್ ಗೆಲ್ಬಹುದು, ಸರಿ ಗೆಲ್ಬಹುದು ಅಂತ ಅಂತ ಒಳ್ಳೆ ಫೈಟ್ ಕೊಡ್ತಾರೆ. ಅರುಣ್ ಕುಮಾರ್ ಅವ್ರಿಗೆ ಒಳ್ಳೆ ಫೈಟ್ ಕೊಡ್ತಾರೆ, ಒಳ್ಳೆ ಫೈಟ್.